ವೆಲ್ಕಮ್ ವ್ಯೂವರ್ಸ್, ನೀವು ಪಾನಿಪುರಿ ತಿನ್ನೋದಕ್ಕೆ ಅಥವಾ ಏನಾದರೂ ಚಾಟ್ಸ್ ತಿನ್ನೋದಕ್ಕೆ ಹೋದಾಗ ಅವರು ಎರಡು ಥರ ಚಟ್ನಿನ ಹಾಕೋದನ್ನು ನೋಡಿರ್ತೀರ. ಒಂದು ಬಂದುಬಿಟ್ಟು ಗ್ರೀನ್ ಚಟ್ನಿ, ಇನ್ನೊಂದು ಬಂದುಬಿಟ್ಟು ಸ್ವೀಟ್ ಚಟ್ನಿ, ಇದು ಕೆಂಪು ಕಲರ್ ಇರುತ್ತೆ. ನಾವು ಈ ಚಾಟಲ್ಲಿ ಬಳಸುವಂಥ ಗ್ರೀನ್ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಮ್ಮ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮೇಲ್ ಪಾಪಪ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋದಲ್ಲಿ ನಾವು ಸ್ವೀಟ್ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ರೆಸಿಪಿ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಳಮಹಾರಾಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ತುಂಬ ರೆಸಿಪೀಸ್ ಹಾಕ್ತಿರ್ತೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ಈ ಸ್ವೀಟ್ ಚಟ್ನಿಗೆ ಬೇಕಾಗಿರೋ ಇಂಥ ಇನ್ಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಒಂದುಂಡೆ ಬೆಲ್ಲನ ಚೂರು ಮಾಡಿಟ್ಕೊಂಡಿದ್ದೀನಿ. ಕಾಲು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಪುಡಿ, ಕಾಲು ಸ್ಪೂನ್ ಕಾಳು ಮೆಣಸಿನ ಪುಡಿ, ಕಾಲು ಸ್ಪೂನ್ ಉಪ್ಪು, ಕಾಲು ಸ್ಪೂನ್ ಒಣಮೆಣಸಿನ ಪುಡಿ, ಕಾಲು ಸ್ಪೂನ್ ಜೀರಿಗೆ ಪುಡಿ. ಈಗ ನಾವು ತಗೊಂಡಿರೋ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಡೋಣ. ನೆನೆಸಿ ಆದಮೇಲೆ ಇದೆಲ್ಲ ತಣ್ಣಗಾದ್ಮೇಲೆ ಈ ಹುಣಸೆ ಹಣ್ಣನ್ನು ರಸ ಹಿಂಡ್ಕೊಳ್ಳೋಣ. ಈ ರೀತಿ ಹಿಂಡೋವಾಗ ನೀವು ಕೈಯಲ್ಲೇ ಈ ರೀತಿ ಅಡ್ಡ ಇಟ್ಕೊಂಡು ರಸ ಮಾತ್ರ ಹಿಂಡ್ಕೊಳ್ಳಿ. ಆದ್ಮೇಲೆ ಇನ್ನ ಉಳಿದಿರೋ ಹುಣಸೆ ಹಣ್ಣಿಗೆ ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ರಸನೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಈಗ ಈ ಹುಣಸೆ ರಸನ ಪಾತ್ರೆಯಲ್ಲಿ ಇದನ್ನ ಕಾಯಿಸಕ್ಕಿಡೋಣ. ಹುಣಸೆ ಹಣ್ಣು ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ಬೆಲ್ಲನ ಹಾಕೊಳ್ಳೋಣ. ಬೆಲ್ಲ ಕುದಿಯೋ ಹುಣಸೆ ರಸದಲ್ಲಿ ಚೆನ್ನಾಗಿ ಕರಗಬೇಕು, ಅಲ್ಲಿ ತನಕ ಕೈ ಆಡಿಸ್ತಾ ಇರೋಣ. ಬೆಲ್ಲ ಎಲ್ಲ ಕರಗಾದ್ಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪಾದ್ಮೇಲೆ ಚಾಟ್ ಮಸಾಲ ಪುಡಿ, ಕಾಳುಮೆಣಸು ಪುಡಿ, ಕೆಂಪು ಮೆಣಸಿನಕಾಯಿ ಅಥವಾ ಅಚ್ಚಕಾರದ ಪುಡಿ, ಜೀರಿಗೆ ಪುಡಿ, ಇಷ್ಟನ್ನು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ರಸದಲ್ಲಿರೋ ನೀರಿನಂಶ ಎಲ್ಲ ಕಡಿಮೆ ಆಗಬೇಕು, ಅಲ್ಲಿ ತನಕ ಇದನ್ನ ಚೆನ್ನಾಗಿ ಕೈ ಆಡಿಸ್ತಾ ಕಲಸ್ಕೊತಾ ಇರೋಣ. ಸ್ವಲ್ಪ ನೀರಿನಂಶ ಕಡಿಮೆ ಆಗಿದ ತಕ್ಷಣ ಹುಣಸೆ ಹಣ್ಣು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ.
ಅಲ್ಲಿ ತನಕ ಇದನ್ನ ಕಾಯಿಸ್ತಾ ಇರಿ. ಈ ರೀತಿ ಸ್ವಲ್ಪ ಗಟ್ಟಿ ಆದ್ಮೇಲೆ ನೀವು ಸ್ಟೌ ಆಫ್ ಮಾಡ್ಕೋಬಹುದು. ಇದನ್ನ ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ರೆ ಇನ್ನೂ ಗಟ್ಟಿ ಆಗುತ್ತೆ. ಇಷ್ಟೇ ಸ್ನೇಹಿತರೆ, ಈ ರೀತಿ ಗಟ್ಟಿ ಆದ್ಮೇಲೆ ನಮ್ಮ ಸ್ವೀಟ್ ಚಟ್ನಿ ಅಥವಾ ರೆಡ್ ಚಟ್ನಿ ರೆಡಿ ಆಗೋಯ್ತು. ಇದನ್ನ ನೀವು ಯಾವಾಗಾದ್ರೂ ಮನೆಯಲ್ಲಿ ಬೇಲ್ಪುರಿ ಇಲ್ಲ ನಿಪ್ಪಟ್ ಮಸಾಲ ಈ ರೀತಿ ಏನಾದರೂ ಚಾಟ್ಸ್ ಐಟಮ್ ಮಾಡಿದ್ರೆ ಮನೆಯಲ್ಲಿ ಈ ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿನ ಹಾಕ್ಕೊಂಡ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೀವು ಆಚೆ ಹೋಗಿ ಚಾಟ್ ತಿನ್ನೋ ಮಜಾನ ನೀವು ಮನೆಯಲ್ಲೇ ಪಡ್ಕೋಬೋದು. ಅದಕ್ಕೆ ನಾವು ಆಲ್ರೆಡಿ ಹಾಕಿರುವಂಥ ಗ್ರೀನ್ ಚಟ್ನಿ ವಿಡಿಯೋ ಕೂಡ ನೋಡಿ, ಈ ಸ್ವೀಟ್ ರೆಡ್ ಚಟ್ನಿ ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ನ ಮನೆಯಲ್ಲೇ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ನಮ್ಮ ಚಾನಲಲ್ಲಿ ವೀಡಿಯೋಸ್ನ ಹಾಕ್ತಾನೆ ಇರ್ತೀವಿ. ಅದಕ್ಕೆ ನಳಮಹಾರಾಜ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲರ ಜೊತೆನೂ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋ ಜೊತೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಿ ಟೇಸ್ಟಿ, ಬಿ ಹೆಲ್ತಿ.